ಮಾಡಿದ್ದು ಆದಾಯ ಹೆಚ್ಚಳ. ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬಂದ ನಂತರ ಬೆಂಗಳೂರು ಟಫ್ ಕ್ಲಬ್ ಮತ್ತು ರಾಜ್ಯದ ಇತರೆ ಕ್ಲಬ್ಗಳಿಗೆ ರೇಸ್ನಿಂದ ಬರುವ ಆದಾಯದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. ಜಿಎಸ್ಟಿ ಬರುವ ಮುಂಚೆ 10%ರಷ್ಟಿದ್ದ ತೆರಿಗೆ ಈಗ 28%ಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಕಳೆದ ತಿಂಗಳಲ್ಲಿ ಸುಮಾರು 10 ದಿನ ರೇಸ್ ನಡೆದಿದೆ. ರೇಸ್ ಜೊತೆಯಲ್ಲಿ ಕುದುರೆ ಬೆಟ್ಟಿಂಗ್ ಕೂಡ ಕಟ್ಟಲಾಗುತ್ತದೆ. ಇದರಿಂದ ತೆರಿಗೆ ಇಲಾಖೆಗೆ ತಿಂಗಳಿಗೆ ಸರಾಸರಿ 7.9 ಕೋಟಿ ಆದಾಯ ಬರುತ್ತಿತ್ತು. ಜಿಎಸ್ಟಿ ಜಾರಿಯಾದ ನಂತರ ಕ್ರಮವಾಗಿ ರಾಜ್ಯಕ್ಕೆ 14% ಮತ್ತು ಕೇಂದ್ರಕ್ಕೆ 14%, ಪ್ರಸ್ತುತ 44.4 ಕೋಟಿ ಆದಾಯ ಸಂಗ್ರಹವಾಗಿದೆ. ಕುದುರೆ ಜೂಜಾಟದಿಂದ ಈ ವರ್ಷದ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಲ್ಲಿ ಕ್ರಮವಾಗಿ 8.2 ಕೋಟಿ, 5.5 ಕೋಟಿ ಮತ್ತು 9.9 ಕೋಟಿ ರು ಆದಾಯ ಹರಿದು ಬಂದಿದೆ ಎಂದು ತೆರಿಗೆ ಇಲಾಖೆಯ ಮೂಲಗಳು ತಿಳಿಸಿವೆ. ಜೆಟಿವಿ ನ್ಯೂಸ್, ಬೆಂಗಳೂರು.